ಹೇಗೆ ಪ್ರಾರ್ಥನೆ ಮಾಡುತ್ತೀರಿ? ಪ್ರಾರ್ಥನೆ ಅಂದರೆ ಏನು? ಯಾಕೆ ಪ್ರಾರ್ಥನೆ ಮಾಡಬೇಕು? ಹೇಗೆ ಪ್ರಾರ್ಥನೆ ಮಾಡಬೇಕು? ಯಾವಾಗ ಪ್ರಾರ್ಥನೆ ಮಾಡಬೇಕು? ರೈಟ್, ಅನೇಕ ಕ್ವಶ್ಚನ್ಗಳಿರ್ತೇವಲ್ವೋ. ಯಾರಿಗೆ ಪ್ರಾರ್ಥನೆ ಮಾಡುತ್ತೀರಿ? ನೀವು ಪ್ರಾರ್ಥನೆ ಮಾಡಬೇಕು ಅವರ ಹಾಗೆ ಇವರ ಹಾಗೆ ಅಲ್ಲ, ದೇವರ ವಾಕ್ಯದಲ್ಲಿ ತೋರಿಸಿದ ಹಾಗೆ ಪ್ರಾರ್ಥನೆ ಮಾಡಬೇಕು. ಇದು ನಾನು ಹೇಳಿದಲ್ಲ, ಯೇಸುವಾಮಿ ಹೇಳಿದ್ದು. ಅವರ ಹಾಗೆ ಪ್ರೇಯರ್ ಮಾಡಬೇಡ್ರಿ ಅಂತ. ನಾವೆಲ್ಲರೂ ಪ್ರೇಯರ್ ಮಾಡುವಾಗ ಅನೇಕರು ಏನು ಮಾಡೋದು, ಇನ್ನೊಬ್ಬ ವಿಶ್ವಾಸ ಹೇಗೆ ಪ್ರಾರ್ಥನೆ ಮಾಡ್ತಾನೆ ಅವನ ಪ್ಯಾಟರ್ನ್ ಫಾಲೋ ಮಾಡೋದು, ವಾಕ್ಯವನ್ನು ಫಾಲೋ ಮಾಡೋದಿಲ್ಲ. ಯೇಸು ಸ್ವಾಮಿ ಹೇಳಿದ, ಅವರ ಹಾಗೆ ಪ್ರಾರ್ಥನೆ ಮಾಡಬೇಡ್ರಿ ಅಂತ ಹೇಳಿದ. ಓದಿರಿ 6:8 ಮತ್ತಾಯನ ಬರೆದ ಸುವಾರ್ತೆಯಲ್ಲಿ. ಹೌದು, 6 ಓದಿ, 6:6. ಆದರೆ ನೀನು ಪ್ರಾರ್ಥನೆ ಮಾಡಬೇಕಾದ್ರೆ ನಿನ್ನ ಏಕಾಂತದ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿ ಇರುವ. ಎಲ್ಲಿರುವ? ಎಲ್ಲಿರುವ? ಚರ್ಚಲ್ಲಿರುವ? ಎಲ್ಲೆಲ್ಲೋ ಹುಡುಕ್ತಾರೆ, ಒಳಗೆ ಮಾತ್ರ ಹುಡುಕುದಿಲ್ಲ. ಇರಲಿ, ನಾನು ಹೇಳಿದಲ್ಲ, ಯೇಸು ಸ್ವಾಮಿ ಹೇಳಿದ್ದು ಯಾರಿಗೆ ಪ್ರಾರ್ಥನೆ ಮಾಡಬೇಕಂತ. ಅಂತರಂಗದಲ್ಲಿಯೂ ಇರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಯಾರಿಗೆ ಪ್ರಾರ್ಥನೆ ಮಾಡಬೇಕು? ತಂದೆಗೆ ಹೇಳ್ರಿ, ತಂದೆಗೆ ಪ್ರಾರ್ಥನೆ ಮಾಡು. ಅಣ್ಣನ ಹತ್ರ ಕೇಳಲಿಕ್ಕೆ ಇಲ್ಲ, ತಂದೆ ಹತ್ರ ಕೇಳಲಿಕ್ಕೆ ಹೇಳಿದ್ದು. ಈಗ ಮಮ್ಮಿ ಹೋಗಿ ಹೇಳ್ತಾಳೆ, ಡ್ಯಾಡಿ ಮಮ್ಮಿ ನನಗೆ ಒಂದು 50 ಬೇಕು. ಓಕೆ, ನೋ ಪ್ರಾಬ್ಲಮ್, ಡ್ಯಾಡಿ ಹತ್ರ ಕೇಳು ಅಂತ ಹೇಳಿದೆ. ನೀನು ಅಣ್ಣನ ಹತ್ರ ಹೋದರೆ ಕೊಡ್ತಾನೆ ಅವನು? ಅವನು ಕೂಡ ಹೇಳ್ತಾನೆ, ಡ್ಯಾಡಿ ಹತ್ರ ಕೇಳು, ಅಣ್ಣ ನನಗೆ ಆಸ್ತಿಯಲ್ಲಿ ಪಾಲು ಕೊಡು. ನಾನೆಂತ ಕೊಡೋದು ಮಾರೆ, ಡ್ಯಾಡಿ ಹತ್ರ ಇರೋದು. ಅವನು ಕೂಡ ಅದೇ ಹೇಳ್ತಾನೆ, ಡ್ಯಾಡಿ ಹತ್ರ ಕೇಳು ಅಂತ. ಹೇಳ್ತಾನ ಇಲ್ವ? ಇರಲಿ, ಮತ್ತೆ ಅದರ ಬಗ್ಗೆ ಮಾತಾಡ್ತೇನೆ. ಇರಲಿ, ತಂದೆಗೆ ಪ್ರಾರ್ಥನೆ ಮಾಡು. ಅಂತರ ರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವ. ನೆಕ್ಸ್ಟ್, ಆದರೆ ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳಾಗಿ ಹೇಳ್ರಿ, ಅಜ್ಞಾನಿಗಳು ಹೇಳಿದ್ದನ್ನೇ ಸುಮ್ಮ ಸುಮ್ಮನೆ ಹೇಳಬೇಡ. ಮಾಡು ಕರ್ತನೆ, ಮಾಡು ಕರ್ತನೆ, ಮಾಡು ಕರ್ತನೆ, ಮಾಡು ಕರ್ತನೆ, ನನ್ನ ಮಗಳಿಗೊಂದು ಮದುವೆ ಮಾಡು ಕರ್ತನೆ, ಮಾಡು ಮಾಡು, ಒಂದು ಪ್ರಪೋಸಲ್ ತಾ ಕರ್ತನೆ, ತಾ ಕರ್ತನೆ, ಒಂದು ಸೆಟಲ್ ಮಾಡು ಕರ್ತನೆ, ಮಾಡು ಟಕ 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 ಟಕ. ನೀರು ಕೊಡಿ ಒಂದು ಗಿಲಾಸ್, ಅಂದರೆ ಟಯರ್ಡ್ ಆಗ್ತದೆ. ನಾನೊಂದು ಕಡೆಗೆ ದುಬೈಗೆ ಹೋಗಿದ್ದೆ. ದುಬೈಗೆ ಹೋಗುವಾಗ ಒಂದು ನೈಜೀರಿಯಾ ಒಂದು ಗ್ರೂಪ್ ಇತ್ತು, ನನ್ನನ್ನು ಯಾರೋ ಕರ್ಕೊಂಡು ಹೋದರು, ಅಲ್ಲಿ ಪ್ರಾರ್ಥನೆ ನಡೀತು ಬನ್ನಿ ಅಂತ. ಅಲ್ಲಿ ಒಬ್ಬ ಪ್ರೇಯರ್ ಮಾಡಲಿಕ್ಕೆ ಟ್ರೈನ್ ಮಾಡ್ತಾ ಇದ್ದೇನೆ. ಇನ್ ದ ನೇಮ್ ಆಫ್ ಜೀಸಸ್, ಯು ಸ್ಪಿರಿಟ್ ಆಫ್ ಲಸ್ಟ್, ಐ ಬ್ರೇಕ್ ಯು, ಬ್ರೇಕ್ 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 ಬ್ರೇಕ್, ಅವರೆಲ್ಲ ಹೇಳ್ತಾ ಇದ್ದಾರೆ. ಇನ್ನೊಬ್ಬ ಬಂದ, ಹಾಗೆ ಅಲ್ಲ ಮಾಡುವಂಥದ್ದು, ಹೀಗೆ ಮಾಡಬೇಕು. ಎಲ್ಲರಿಗೂ ಹೇಳಿದ, ಬ್ರೇಕ್ 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 ಅಂದರೆ ಅವ್ರು ಅನ್ನಿಸ್ತಾರೆ, ಇಲ್ಲಿ ಕೊಂಬೆ ಇರ್ತದಲ್ಲ ಕತ್ತಿಯಲ್ಲಿ, ಕಟಕ್ 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 ಕಡಿಯುದು. ನಾನು ಸೈಡಲ್ಲಿ ನೋಡ್ತಾ ಇದ್ದೀನಿ, ಎಂತಪ್ಪ ಎಲ್ಲಿಗೆ ಬಂದಿದ್ದೇನೆ ನಾನು. ಮತ್ತೆ ಅವರಿಗೆ ಬೆವರಿ 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 2 ನೀರು ಕುಡಿದ್ರು. ಪುನಃ, ಆರ್ ಯು ರೆಡಿ? ಓಕೆ, ನಾವು ವಿ ಆರ್ ಗೋಯಿಂಗ್ ಟು ಬ್ರೇಕ್ ಅನದರ್ ಸ್ಪಿರಿಟ್, ಕಮ್ ಆನ್ ಲೆಟ್ಸ್ ಬ್ರೇಕ್ ಇನ್ ದ ನೇಮ್ ಆಫ್ ಜೀಸಸ್. ಬ್ರೇಕ್ 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 ಬ್ರೇಕ್. ಆಗ ಯೇಸು ಸ್ವಾಮಿ ಹೇಳಿದ ಒಂದು ಮಾತು ನನ್ನ ನೆನಪಿಗೆ ಬಂತು. ಆದರೆ ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳಾಗಿ ಹೇಳಿದ್ದನ್ನೇ ಸುಮ್ಮನೆ ಸುಮ್ಮನೆ ಹೇಳಬೇಡ. ಅವರು ಬಹಳ ಮಾತುಗಳನ್ನು ಆಡಿದರೆ ತಮ್ಮ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾನಂತ ನೆನೆಸ್ತಾರೆ. ಯಾರು ಮಾಡುವವರು ನೆನೆಸುವುದು, ಅವರಿಗೊಂದು ಸ್ಯಾಟಿಸ್ಫ್ಯಾಕ್ಷನ್. ಇವತ್ತು 1 ಪ್ರೇಯರ್ ಮಾಡಿದೆವು ಅಂತ ಹಬ್ಬ. ಕೆಲವರು ಪ್ರಾಯದವರು, ಇಲ್ಲಿಯವರಲ್ಲ, ಪ್ರಾಯದವರು ವೈದ್ಯನಿಗೆ ಒಂದು ಅಡ್ವೈಸ್ ಕೊಡುವವರು ಇರ್ತಾರೆ. ವೈದ್ಯ ನನಗೆ ಟ್ಯಾಬ್ಲೆಟ್ ಬೇಡ, ನನಗೊಂದು ಇಂಜೆಕ್ಷನ್ ಕೊಟ್ಟು ಬಿಡಿ, ಕರೆಕ್ಟ್ ಆಗ್ತೇನೆ ನಾನು.
ಒಳ್ಳೆಯ ವೈದ್ಯ ಏನು ಮಾಡ್ತಾನೆ, ಆಯ್ತಮ್ಮ ಆಯಿತು ಏನು ತೊಂದರೆ ಬೇಡ ನಾನು ಹೇಳ್ತೇನೆ ನರ್ಸಿಗೆ ಹೇಳ್ತೇನೆ, ಮತ್ತೊಂದು ಏನೊಂದು ವಿಟಮಿನ್ ಬಿಟ್ಟು ಬಿಡ್ತಾರೆ. ನೆಕ್ಸ್ಟ್ ಚೆಕಪ್ಪಿಗೆ ಬರುವಾಗ ನಾನು ಹೇಳಲಿಲ್ಲ ಡಾಕ್ಟ್ರೇ ಈಗ ಕರೆಕ್ಟ್ ಆರ ಆ ಒಂದು ಇಂಜೆಕ್ಷನ್ ದಿಕ್ಕಿದ್ರೆ ಆರಾಮಾಯಿತು. ಸೈಕಾಲಜಿ ಕೆಲವರ ಪ್ರಾರ್ಥನೆಯಲ್ಲಿ ಕೂಡ ಒಂದು ಸೈಕಾಲಜಿ ಅಬ್ಬ ಸ್ಯಾಟಿಸ್ಫೈ. ಅವಳು ಬಹಳ ಮಾತುಗಳನ್ನು ಆಡಿದರೆ ಅವ್ರು ನೆನೆಸುವುದಂತೆ, ಈ ರೋಗಿ ನೆನೆಸಿದ ಹಾಗೆ. ಕೆಲವರು ವೈದ್ಯನ ಮಾತು ಅಂತ ಹೇಳಿದರೆ 100% ನಂಬುತ್ತಾರೆ. ತೊಟ್ಟಮ್ಮನಲ್ಲಿ ಒಬ್ಬ ಜನ ಇದ್ದ, ಅವನು ಸರಿ ಕುಡಿತಾ ಇದ್ದ. ಹೋಗಿ ಇವರು ಡಾಕ್ಟ್ರಿಗೆ ಅಡ್ವೈಸ್ ಕೊಟ್ಟರು, ಡಾಕ್ಟ್ರೇ ಸ್ವಲ್ಪ ಅವರಿಗೆ ಹೇಳಿ ನಿಮ್ಮದೆಲ್ಲ ಕುಡಿದು ಒಳಗೆಲ್ಲ ಹೋಗಿದೆ ಅಂತ. ಡಾಕ್ಟ್ರ್ ಹೇಳಿದ್ರು ನಿಮ್ಮ ಕುಡಿದು ಎಲ್ಲ ಒಳಗೆ ಹೋಗಿದೆ ಅಂತ ಹೇಳಿದರು. ಅಷ್ಟೇ ಹೇಳಿದ್ದು, ಮೂರನೇ ದಿನದಲ್ಲಿ ಅವರು ಬೆಡ್ಡಲ್ಲಿ ಕೆಲವು ತಿಂಗಳು. ನೆಕ್ಸ್ಟ್ ಡಾಕ್ಟ್ರ್ ಹೇಳಿಗೆ ಹೋದರೆ ಅವರೇ ಅಡ್ವೈಸ್ ಕೊಟ್ಟು, ಡಾಕ್ಟ್ರೇ ಹೇಳಿ ನಿಮ್ಮ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಗಿದೆ ಒಳಗೆ ಹೇಳಿ. ಕೆಲವರು ವೈದ್ಯನಿಗೇ ಅಡ್ವೈಸ್ ಕೊಡ್ತಾರೆ. ಮೂರನೇ ದಿನ ಅವರು ಮೀನು ಹಿಡಿತಾ ಇದ್ದಾರೆ ಅಲ್ಲಿ ಸೈಡಲ್ಲಿ. ಬೈಬಲ್ ಹೇಳ್ತದೆ ಆಸ್ ಎ ಮ್ಯಾನ್ ಥಿಂಕ್ ಇನ್ ಇಸ್ ಆಟ್ ಸೋ ಈಸಿ. ಮನುಷ್ಯನ ಒಳಗೆ ಏನು ಆಲೋಚನೆ ಮಾಡ್ತಾನೆ ಅದೇ ಅವನಾಗಿದ್ದಾನೆ. ನಮ್ಮ ಜೋಸ್ವಿ ಇದ್ದಾರೆ, ಅವರ ತಂದೆ ಕೇಳುವುದಿಲ್ಲ ಅಂತ ಅನ್ನಿಸ್ತೇನೆ. ನಾನು ಆ ಪ್ರೀಚಿಂಗ್ ಮಾಡ್ತಾ ಇದ್ದೆ, ಆಸ್ ಎ ಮ್ಯಾನ್ ಥಿಂಕ್ ಇನ್ ಇಸ್ ಹಾರ್ಟ್ ಸೋ ಈಸಿ ಅಂತ. ಮನುಷ್ಯನ ಒಳಗೆ ಏನು ಆಲೋಚನೆ ಮಾಡ್ತಾನೆ ಅದೇ ಆತನು ಆಗಿದ್ದಾನೆ. ಅವನ ತಂದೆಗೆ ಏನಾಯ್ತು ಅಂತ ಹೇಳಿದ್ರೆ, ಡಾಕ್ಟರ್ ಹೇಳಿದರು 2 ಬ್ಲಾಕ್ ಇದೆ, 2 ಬ್ಲಾಕ್, ಒಂದು ದೊಡ್ಡ ಬ್ಲಾಕ್ ಮತ್ತೊಂದು ಸಣ್ಣ ಬ್ಲಾಕ್. ಸರ್ಜರಿ ಆಯಿತು. ಸರ್ಜರಿ ಆದ ನಂತರ ಹೇಳಿದರು, ನೋಡಿ ನಿಮ್ಮದು 2 ಬ್ಲಾಕ್ ಇತ್ತು, ಒಂದು ದೊಡ್ಡ ಬ್ಲಾಕ್ ಒಂದು ಸಣ್ಣ ಬ್ಲಾಕ್, ಅದು ಏನು ತೊಂದರೆ ಇಲ್ಲ, ಅದು ಕರೆಕ್ಟ್ ಆಗ್ತದೆ, ಇದನ್ನು ಸರಿ ಮಾಡಿದ್ದೇನೆ, ನೋ ಪ್ರಾಬ್ಲಮ್. ಇವರು ಯಾರೆಲ್ಲ ರಿಲೇಟಿವ್ಸ್ ಬರ್ತಾರೆ ಅವ್ರ ಹತ್ರ ಹೇಳಿದ್ದು 2 ಬ್ಲಾಕ್ ಇತ್ತು, ಒಂದು ಬ್ಲಾಕ್ ಅದು ಸರ್ಜರಿ ಮಾಡಿ ಕ್ಲೀನ್ ಆಗಿದೆ, ಒಂದು ಸಣ್ಣ ಇದೆ ಅಂತ ಹೇಳ್ತಾರೆ, ತೊಂದರೆ ಇಲ್ಲ. ಸ್ವಲ್ಪ ಬಗ್ಗುವಾಗ ಗ್ಯಾಸ್ಟ್ರಿಕಲ್ಲಿ ನೋವು, ಆ ಬ್ಲಾಕ್ ಎವ್ರಿ ಟೈಮ್, ಅದು ಸಣ್ಣ ಬ್ಲಾಕೇ 3 ವರ್ಷ. ಅದು ಥಿಂಕ್ ಮಾಡಿ 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 ಸಣ್ಣ ಬ್ಲಾಕ್ ಥಿಂಕ್ ಮಾಡಿ ಮಾಡಿ ನೆಕ್ಸ್ಟ್ ಹೋಗುವಾಗ ಡಾಕ್ಟರ್ ಹೇಳಿದರು ಚೆಕಪ್ ಮಾಡುವಾಗ 2 ಬ್ಲಾಕ್ ಇದೆ ಪುನಃ ಅಂತ ಹೇಳಿದರು, ಒಂದು ದೊಡ್ಡದಿದೆ ಒಂದು ಸಣ್ಣ. ಪುನಃ 3 ವರ್ಷದಂತ ಸರ್ಜರಿಗೆ ಹೋಯಿತು. ಇದು 7 ವರ್ಷಗಳ ಹಿಂದೆ ನಡೆದ ಘಟನೆ, 8 ವರ್ಷ ಆಯಿತು. ಸರ್ಜರಿಗೆ ಕರೆದರು, ನಾನು ಹೇಳಿದೆ, ಡಾಕ್ಟ್ರು ಪುನಃ ಕರೆದರು, ನೋಡಿ ನಿಮ್ಮ ಡ್ಯಾಡಿಗೆ ನಾನು ಸರ್ಜರಿ ಮಾಡಿದ್ದೇನೆ, ಅದರಲ್ಲಿ 2 ಬ್ಲಾಕ್ಗಳಿದ್ದವು, ಒಂದು ದೊಡ್ಡ ಬ್ಲಾಕ್ ಒಂದು ಸಣ್ಣ, ದೊಡ್ಡದನ್ನು ಕ್ಲಿಯರ್ ಆಗಿದೆ, ಅದು ಸಣ್ಣದು ತೊಂದರೆ ಇಲ್ಲ ಅದು ಅಂತ. ಜೋಸಿ ನನಗೆ ಫೋನ್ ಮಾಡಿದ, ನಾನು ಹೇಳಿದೆ ಆ ವೈದ್ಯನಿಗೆ ಒಂದು ರಿಕ್ವೆಸ್ಟ್ ಮಾಡು, ನಿನ್ನ ಡ್ಯಾಡಿಗೆ ಹೇಳಲಿಕ್ಕೆ ಹೇಳು ನಿಮ್ಮದೆಲ್ಲ ಕ್ಲೀನ್ ಆಗಿದೆ ಅಂತ ಹೇಳಲಿಕ್ಕೆ ಹೇಳು, ಕರೆಕ್ಟ್ ಇದ್ದೀರಿ ನೀವು, ಕ್ಲೀನ್ ಆಗಿದೆ. ರಿಕ್ವೆಸ್ಟ್ ಮಾಡಿದ ಜೋಸ್ವಿ, ಡಾಕ್ಟ್ರ್ ಇದು ನನಗೆ ಗೊತ್ತು ನಿಮ್ಗೆ ಗೊತ್ತು, ನೀವು ಒಂದು ಹೆಲ್ಪ್ ಮಾಡಿ ನನಗೆ, ನನ್ನ ಡ್ಯಾಡಿ ಹತ್ರ ಇಷ್ಟೇ ಹೇಳಿ ಎಲ್ಲ ಕ್ಲೀನ್ ಆಗಿದೆ ಅಂತ ಹೇಳಿ. ವೈದ್ಯ ಹೇಳಿದರು ಎಲ್ಲ ನಿಮ್ಮದು ಕ್ಲೀನ್ ಆಗಿದೆ, ಏನು ಟೆನ್ಷನ್ ಮಾಡಬೇಡಿ, ಎಲ್ಲ ಕ್ಲೀನ್ ಆಗಿದೆ. ಆವತ್ತಿನಿಂದ ಇವತ್ತುವರೆಗೂ ಯಾರು ರಿಲೇಟಿವ್ಸ್ ಬರಲಿ ಹೇಳ್ತೇನೆ ನನ್ನದೆಲ್ಲ ಕ್ಲೀನ್ ಆಗಿದೆ. ಇವತ್ತಿಗೂ ಅವರು ಹೆಲ್ತಿ ಆಗಿದ್ದಾರೆ, 7-8 ವರ್ಷ ಆಯಿತು. ಹಲೋ, ಮನುಷ್ಯನ ಒಳಗೆ ಏನು ಆಲೋಚನೆ ಮಾಡ್ತಾನೆ ಅದೇ ಅವನಾಗಿದೆ, ಅದೇ ಮ್ಯಾನಿಫೆಸ್ಟ್. ನೀನು ಬಡವ ಅಂತ ಆಲೋಚನೆ ಮಾಡಿದರೆ ನಿನಗೆ ಕೋಟಿ ಕೊಟ್ಟರೆ ಕೂಡ ನೀನು 6 ತಿಂಗಳಲ್ಲಿ ಪುನಃ ಬಡವ ಆಗ್ತಿ, ಯಾಕಂದರೆ ಒಳಗಿನ ಸಿಮ್ ಹೋಗಲಿಲ್ಲ ಅದು. ಒಬ್ಬ ಸಾಲಗಾರನಿಗೆ 2 ಕೋಟಿ ಬೇಕಾದರೆ ಕೊಡು, ಅವನ ಒಳಗೆ ಸಾಲದ ಥಾಟ್ ಇದ್ದರೆ ಅವನು ಪುನಃ ಬೀಳುವುದು ಸಾಲದಲ್ಲಿ. ಫಸ್ಟ್ ಹೋಗಬೇಕು ಸಾಲ ಎಲ್ಲಿಂದ, ಒಳಗಿಂದ ಹೋಗಬೇಕು. ಅರ್ಥ ಆದವರು ಸ್ವಲ್ಪ ಚಪ್ಪಾಳೆ ತಟ್ಟಿ. ನೀನು ರೋಗಿ ಅಂತ ಆಲೋಚನೆ ಮಾಡಿದರೆ ಯಾವಾಗಲೂ ನೀನು ರೋಗಿಯೇ. ಅದಕ್ಕೆ ಯೇಸು ಹೇಳಿದ,
ಅವರು ಬಹಳ ಮಾತುಗಳನ್ನು ಆಡಿದರೆ ದೇವರವರ ಪ್ರಾರ್ಥನೆಯನ್ನು ಕೇಳ್ತಾನೆ ಅಂತ ಅವರು ನೆನೆಸುವುದು. ನೆಕ್ಸ್ಟ್ ಏನು ಹೇಳಿದ ಓದಿರಿ, ಓದಿ ಆರನೇ ಏಳನೇ ವಚನ. ಆದರೆ ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳಾಗಿ ಹೇಳಿದ್ದಾನೆ ಸುಮ್ಮನೆ ಸುಮ್ಮನೆ ಹೇಳಬೇಡ, ಅವರು ಬಹಳ ಮಾತುಗಳನ್ನು ಆಡಿದರೆ ತಮ್ಮ ಪ್ರಾರ್ಥನೆಯನ್ನು ದೇವರು ಕೇಳ್ತಾನೆ ಅಂತ ನೆನೆಸ್ತಾರೆ. ಹಾಂ, ಆದ್ದರಿಂದ ನೀವು ಅವರ ಹಾಗೆ ಆಗಬೇಡ್ರಿ. ಹೇಳಿದಾನಾ? ನಾನು ಹೇಳಲಿಲ್ಲ, ಯೇಸುವಾಮಿ ಹೇಳಿದ. ನೀವು ಅವರ ಹಾಗೆ ಆಗಬೇಡ್ರಿ. ಪಕ್ಕದವ್ರಿ, ನೀನು ಅವರ ಹಾಗೆ ಆಗಬೇಡ್ರಿ. ಯಾರು ಪಕ್ಕದವನಿಗೆ ಹೇಳಿ ತೋರಿಸಿ ಹೇಳಬೇಡ್ರಿ, ಅವನಿಗೆ ಮಾತ್ರ ಹೇಳಿ ನೀನು ಅವರ ಹಾಗೆ ಆಗಬೇಡ್ರಿ. ಓಕೆ, ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳುವುದಕ್ಕಿಂತ ಮುಂಚೆ ಹೇಳ್ರಿ, ತಂದೆ. ಮುಂಚೆ ನಿಮಗೆ ಏನೇನು ಅಗತ್ಯವೆಂಬುದು ಆತನಿಗೆ ಗೊತ್ತಿದೆ, ದೇವರಿಗೆಲ್ಲ ಗೊತ್ತಿದೆ. ಇನ್ನೊಂದು ಗುಂಪು ಇರ್ತಾರೆ, ಅವರು ಪ್ರಾರ್ಥನೆ ಮಾಡೋದಿಲ್ಲ, ದೇವರಿಗೆಲ್ಲ ಗೊತ್ತಿದೆ. ಇವತ್ತು ನಾನು ಬಿಸಿ ಇದೆ ಅಂತ ದೇವರಿಗೆ ಗೊತ್ತಿದೆ, ನಾನಿವತ್ತು ಚರ್ಚೆಗೆ ಬರಲಿಲ್ಲ ಅಷ್ಟೇ, ಅದು ದೇವರಿಗೆ ಗೊತ್ತಿದೆ ನಾನು ಬಿಸಿ ಇದ್ದೇನಂತ. ನೀವು ಯಾರಾದರೂ ಹೇಳ್ತೀರಾ ನಾನಿವತ್ತು ಬಿಸಿ ಇದ್ದೇನೆ ಊಟ ಮಾಡಲಿಲ್ಲ ಅಂತ ಮಮ್ಮಿಗೆ ಗೊತ್ತಿದೆ? ನೀವು ಮಮ್ಮಿ ಹೊಟ್ಟೆಗೆ ಊಟ ಮಾಡೋದಲ್ಲ, ನಿಮ್ಮ ಹೊಟ್ಟೆಗೆ ಊಟ ಮಾಡೋದು. ನೀವು ಪ್ರಾರ್ಥನೆ ಮಾಡೋದು ನಿಮ್ಮ ಲಾಭಕ್ಕೆ. ಯಾಕೆ ಪ್ರಾರ್ಥನೆ ಮಾಡೋದು? ಯೇಸು ಹೇಳಿದ, ಶೋಧನೆಗೆ ಒಳಗಾಗದಂತೆ ಒಂದು ಗಳಿಗೆ ಆದರೂ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡ್ರಿ. ಯು ಕ್ಯಾನ್ ರೆಸಿಸ್ಟ್ ಟೆಂಪ್ಟೇಷನ್. ನೀವು ಶೋಧನೆಗಳನ್ನು ರೆಸಿಸ್ಟ್ ಮಾಡಬೇಕಾದ್ರೆ ಯು ಮಸ್ಟ್ ಸ್ಪೆಂಡ್ ಟೈಮ್ ವಿತ್ ಗಾಡ್. ಇಲ್ಲಾಂದ್ರೆ ಶೋಧನೆ, ಅಬ್ಬಾ ಶೋಧನೆ, ಎಂತಹ ಹೋರಾಟದ ಲೈಫ್. ಓಕೆ, ಈಗ ಅದು ಬಿಡಿ, ಯಾರಿಗೆ ನೀವು ಪ್ರಾರ್ಥನೆ ಮಾಡ್ತೀರಿ? ವಾಟ್ ಈಸ್ ಪ್ರೇಯರ್? ಯಾರಿಗೆ ಪ್ರಾರ್ಥನೆ ಮಾಡ್ತೀರಿ? ಓದಿರಿ 23ನೇ ಅಧ್ಯಾಯ 23ನೇ ವಚನ, ಸಾರಿ 16ನೇ 23ನೇ ವಚನ. 23ನೇ ಅಧ್ಯಾಯ ಇಲ್ಲ, ಯೋಹಾನ ಸುವಾರ್ತೆಯಲ್ಲಿ 16, ಗಾಸ್ಪಲ್ ಆಫ್ ಜಾನ್ 16:23. ಆ ದಿನದಲ್ಲಿ ಹೇಳ್ರಿ, ಆ ದಿನದಲ್ಲಿ ನಿಮಗೆ ಆ ದಿನ ಅಲ್ಲ, ನಿಮ್ಗೆ ಆಲ್ರೆಡಿ ಆ ದಿನ ಬಂದಿದೆ. ಪ್ರೈಸ್ ಗಾಡ್. ಇದು ಯೇಸು ಸ್ವಾಮಿ ಶಿಲುಬೆಗೆ ಹೋಗುವ ಮುಂಚೆ ಹೇಳಿತ್ತು, ರೈಟ್? ಆ ದಿನದಲ್ಲಿ ನೀವು ನನಗೆ ಯಾವ ಪ್ರಶ್ನೆಯನ್ನು ಮಾಡುವುದಿಲ್ಲ. ಅದರ ಅರ್ಥ ಆ್ಯಕ್ಚುಲಿ ರಿಯಲ್ ಮೂಲ ಭಾಷೆಯಲ್ಲಿ ಹೋದರೆ ಆ ದಿನದಲ್ಲಿ ನೀವು ನನ್ನ ಹತ್ರ ಪ್ರಾರ್ಥನೆ ಮಾಡುವುದಿಲ್ಲ ಅಂತ. ನಾನು ಹೇಳಿದಲ್ಲ, ಯೇಸು ಸ್ವಾಮಿ ಹೇಳಿದ್ದು, ಆ ದಿನದಲ್ಲಿ ನೀವು ನನ್ನ ಹತ್ರ ಪ್ರಾರ್ಥನೆ ಮಾಡುವುದಿಲ್ಲ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ತಂದೆಯನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ಆತ ನನ್ನ ಹೆಸರಿನ ಮೇಲೆ ನಿಮಗೆ ಕೊಡುವನು. ಯಾರಿಗೆ ಪ್ರಾರ್ಥನೆ ಮಾಡಬೇಕು? ಯೇಸು ಹತ್ರ ಪ್ರಾರ್ಥನೆ ಮಾಡಬೇಕಾ, ತಂದೆ ಹತ್ರ ಪ್ರಾರ್ಥನೆ ಮಾಡಬೇಕಾ? ಕೆಲವರು ಫುಲ್ಲು ಪ್ರಾರ್ಥನೆ, ಯೇಸುವೇ ಯೇಸುವೇ ಅದು ಕೊಡಪ್ಪ, ಯೇಸುವೇ ಗುಣ ಮಾಡಪ್ಪ, ಯೇಸುವೇ ಕಿಸೆ ಖಾಲಿಯಾಗಿದೆಪ್ಪ, ಯೇಸುವೇ ಯೇಸು ನಾಮದಲ್ಲಿ ಆಮೇನ್, ಯೇಸುವೇ ಯೇಸು ನಾಮದಲ್ಲಿ. ಕೆಲವರು ಯೇಸುಗೋಸ್ಕರ ಪ್ರಾರ್ಥನೆ ಮಾಡುವವರಿದ್ದಾರೆ. ಇಲ್ಲಿ ಯೇಸುಗೋಸ್ಕರ ಪ್ರಾರ್ಥನೆ ಮಾಡುವುದಲ್ಲ, ಯೇಸು ಹತ್ರ ಪ್ರಾರ್ಥನೆ ಮಾಡುವುದಲ್ಲ, ಯೇಸುನ ಹೆಸರಿನಲ್ಲಿ ತಂದೆ ಹತ್ರ ಪ್ರಾರ್ಥನೆ ಮಾಡುವಂಥದ್ದು. ಯು ಆರ್ ಪ್ರೇಯಿಂಗ್ ಟು ದ ಫಾದರ್ ಇನ್ ದ ನೇಮ್ ಆಫ್ ಜೀಸಸ್. ಇದೆಯಾ? ಆ ದಿನದಲ್ಲಿ ನೀವು ನನಗೆ ಯಾವ ಪ್ರಶ್ನೆಯನ್ನು ಮಾಡುವುದಿಲ್ಲ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ತಂದೆಯನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ಆತ ನನ್ನ ಹೆಸರಿನ ಮೇಲೆ ನಿಮಗೆ ಕೊಡುವನು, ರೈಟ್? ಆ್ಯಂಡ್ ಓಕೆ, ನೀವು ಇದುವರೆಗೆ ನನ್ನ ಹೆಸರಿನ ಮೇಲೆ ಯಾವುದನ್ನು ಬೇಡಿಕೊಂಡಿಲ್ಲ, ಬೇಡಿಕೊಳ್ಳಿರಿ, ನಿಮಗೆ ಸಿಗುವುದು, ಆಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದು, ರೈಟ್? ನಿಮಗೆ ಏನು ಕೊರತೆ ಇದೆ, ನೀವು ಪ್ರಾರ್ಥನೆ ಮಾಡ್ತೀರಿ, ದೇವರು ಆನ್ಸರ್ ಕೊಡ್ತಾನೆ, ಆಗ ಏನಾಗ್ತದೆ? Rejoice. Wow. My prayer is answering. Wow. ನೀನು ಅಲ್ಲಿಗೆ ನಿಲ್ಲುವುದಿಲ್ಲ, ವಿಲ್ ಮಕ್ಕಳಿಗೆ ಹೇಳ್ತಿ, ಅಂಡದ ಬಾಯಣ ಮುಚ್ಚಲಿ ದೊಂಡದ ಬಾಯಿ ಮುಚ್ಚಾರ ಅಪ್ಪಾಜಿ, ಗಾದೆ ಇದೆ, ರೈಟ್? ಇದು ಸುವಾರ್ತೆ. ನಿಮಗೆ ಏನು ಪ್ರಕಟ ಆಗಿದೆ ನೀವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಅದಕ್ಕೆ ಟ್ರೈನಿಂಗ್ ಬೇಕಾಗಿಲ್ಲ ಸುವಾರ್ತೆ ಹೇಳಲಿಕ್ಕೆ. ನೀವು ಊಟ ಮಾಡಿದ್ದನ್ನು ಹೇಳ್ತೀರಿ, ಬಹಳ ಟೇಸ್ಟ್ ಇದೆ ಪಾಯಸ. ನೀವು ತಿನ್ನದೇ ಇದ್ದರೆ ಹೇಗೆ ಟೇಸ್ಟ್ ಆಗಿದೆ? ಜನವಾತಿರುಂಬೆ ಕರಗರಿ. ನೀವು ಇದುವರೆಗೆ ನನ್ನ ಹೆಸರಿನ ಮೇಲೆ ಯಾವುದನ್ನು ಬೇಡಿಕೊಂಡಿಲ್ಲ, ಬೇಡಿಕೊಳ್ಳಿರಿ, ನಿಮಗೆ ಸಿಗುವುದು, ಆಗ ನಿಮ್ಮ ಆನಂದವು
ಪರಿಪೂರ್ಣವಾಗುವುದು. ನೆಕ್ಸ್ಟ್, ಈ ಸಂಗತಿಗಳನ್ನು ಗೂಢಾರ್ಥವಾಗಿ ನಿಮಗೆ ಹೇಳಿದ್ದೇನೆ, ಆದರೆ ಇನ್ನು ಮೇಲೆ ಸಾಮ್ಯ ರೂಪವಾಗಿ ನಿಮ್ಮ ಸಂಗಡ ಮಾತಾಡದೆ ತಂದೆಯ ವಿಷಯದಲ್ಲಿ ಸ್ಪಷ್ಟವಾಗಿ ತಿಳಿಸುವ ಕಾಲ ಬರುತ್ತದೆ. ಇದು ಯೇಸುವನ್ನು ಪ್ರೊಫೆಟಿಕ್ ಮಾತಾಡಿದ್ದು. ಈಗ ಕಾಲ ಬಂದಿದೆ, ನೀವು ಅದೇ ಕಾಲದಲ್ಲಿದ್ದೀರಿ ಈಗ. ಓಕೆ, ನೆಕ್ಸ್ಟ್. ಆ ದಿನದಲ್ಲಿ ಹೇಳ್ರಿ, ಆ ದಿನದಲ್ಲಿ ನನ್ನ ಹೆಸರಿನ ಮೇಲೆ ಬೇಡಿಕೊಳ್ಳುವಿರಿ. ನೆಕ್ಸ್ಟ್, ನಾನು ತಂದೆಯನ್ನು ನಿಮಗೋಸ್ಕರ ಕೇಳಿಕೊಳ್ಳುವೆನಂತ ನಿಮಗೆ ಹೇಳುವುದಿಲ್ಲ. ಹಲೋ, ಏನು ಹೇಳಿದೆ ಸ್ವಾಮಿ? ನೀವು ನನ್ನ ಆ ದಿನದ ನನ್ನ ಹೆಸರಿನ ಮೇಲೆ ಬೇಡಿಕೊಳ್ಳುವಿರಿ, ನಾನು ತಂದೆಯನ್ನು, ಹೇಳ್ರಿ, ನಾನು ತಂದೆಯನ್ನು ನಿಮಗೋಸ್ಕರ ಕೇಳಿಕೊಳ್ಳುವೆನಂತ ನಿಮಗೆ ಹೇಳುವುದಿಲ್ಲ. ನಾನು ಹೇಳುವುದಿಲ್ಲ, ಬೋಧಕರು ಹೇಳ್ಬೋದು, ಯೇಸು ಮಾಡ್ದ, ನಾನು ಹೇಳುವುದಿಲ್ಲ. ಯಾಕೆ? ನೆಕ್ಸ್ಟ್ ಆನ್ಸರ್ ಇದೆ ಅಲ್ಲಿ, ಆನ್ಸರ್ ಇದೆ. ನೀವು ನನ್ನ ಮೇಲೆ ಮಮತೆ ಇಟ್ಟು ನನ್ನನ್ನು ತಂದೆಯ ಬಳಿಯಿಂದ ಹೊರಟು ಬಂದನೆಂದು ನಂಬಿದ್ದರಿಂದ ತಂದೆಯು ತಾನೇ ನಿಮ್ಮ ಮೇಲೆ ಮಮತೆ ಇಡ್ತಾನಲ್ಲ, ನಾನು ಯಾಕೆ ಇನ್ಫ್ಲುಯೆನ್ಸ್ ಮಾಡಲಿಕ್ಕೆ ನಾನು ಬೇಕಾ ನಿಮಗೆ? ತಂದೆ ತಾನೇ ನಿಮ್ಮ ಮೇಲೆ ಮಮತೆ ಇಡ್ತಾನೆ. ಇವತ್ತು ತಂದೆಯಾದ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳುವಂಥದ್ದು ಬಿಕಾಸ್ ಆಫ್ ಜೀಸಸ್. ನಿಮ್ಮ ಒಳ್ಳೆತನದ ಮೇಲೆ ಅಲ್ಲ, ನಿಮ್ಮ ದಾನ ಧರ್ಮದ ಮೇಲೆ ಅಲ್ಲ, ನಿಮ್ಮ ಒಳ್ಳೆಯ ಕ್ರಿಯೆಗಳ ಮೇಲೆ ಅಲ್ಲ. ನೀವು ದೇವರು ಕ್ರಿಸ್ತನಲ್ಲಿ ಮಾಡಿ ಮುಗಿಸಿದ ಫಿನಿಶ್ಡ್ ವರ್ಕನ್ನು ನೀವು ನಂಬಿದ ಕಾರಣ ನೀವು ದೇವರ ಮಕ್ಕಳಾಗಿದ್ದೀರಿ, ಆತ ನಿಮ್ಮ ತಂದೆಯಾಗಿದ್ದಾನೆ. ಯೇಸುನ ನಾಮದಲ್ಲಿ ಏನು ಪ್ರಾರ್ಥನೆ ಮಾಡಿದರೂ ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಗುತ್ತದೆ. ಇದುವರೆಗೆ ನನ್ನ ಹೆಸರಿನಲ್ಲಿ ನೀವು ಏನು ಕೇಳಲಿಲ್ಲ, ಇವತ್ತಿನಿಂದ ಕೇಳ್ರಿ, ಮನೆಗೆ ಹೋಗಿ ಪ್ರಾರ್ಥನೆ ಮಾಡಿ. ರೈಟ್? ಯಾರೆಲ್ಲ ನೀವು ಇಷ್ಟರವರೆಗೆ ಪ್ರಾರ್ಥನೆ ಮಾಡಲಿಲ್ಲ, ಇವತ್ತಿಂದ ಮಾಡಿ, ಸಾಲಿಡ್ ಪ್ರಾರ್ಥನೆ ಮಾಡಿರಿ. ಪ್ರೈಸ್ ಗಾಡ್, ಕೂತ್ಕೊಂಡು ಮಾಡ್ರಿ, ಎಲ್ಲರಿಗೆ ಮಾಡ್ರಿ, ಇವತ್ತು ನಿಮ್ಮ ಪ್ರಾರ್ಥನೆಗೆ ಆನ್ಸರ್ ಆಗ್ತದೆ. ಕಮಾನ್, ಹಲ್ಲೆಲೂಯಾ. ಹೆವನ್ ಇಸ್ ರೆಡಿ, ಏಂಜಲ್ಸ್ ಆರ್ ರೆಡಿ, ಫಾದರ್ ಇಸ್ ರೆಡಿ, ಡಿಮನ್ಸ್ ಆರ್ ರೆಡಿ ಟು ರನ್. ಕಮಾನ್ ಹೇಳ್ರಿ, ಐ ಆಮ್ ರೆಡಿ, ನಾನು ರೆಡಿ ಆಗಿದ್ದೇನೆ, ತಂದೆ ರೆಡಿ ಆಗಿದ್ದಾನೆ, ದೇವದೂತ ರೆಡಿ ಆಗಿದ್ದಾರೆ, ಪರಲೋಕ ರೆಡಿ ಆಗಿದೆ, ಸೈತಾನ ಕೂಡ ರೆಡಿ ಆಗಿದ್ದಾನೆ. ಯಾಕೆ? ನಿಮ್ಮ ಜೀವಿತದಿಂದ ಓಡ್ಲಿಕ್ಕೆ, ನಿಮ್ಮ ಫೈನಾನ್ಸ್ ಇಂದ ಓಡ್ಲಿಕ್ಕೆ, ನಿಮ್ಮ ಕುಟುಂಬದಿಂದ ಓಡ್ಲಿಕ್ಕೆ. ಅವನೇ ಇಷ್ಟು ದಿನ ಸುಳ್ಳು ಹೇಳಿದ್ದು ಪ್ರಾರ್ಥನೆ ಮಾಡಬೇಡ್ರಿ ಅಂತ. ಸತ್ಯವನ್ನು ತಿಳಿದುಕೊಳ್ಳ್ರಿ, ಸತ್ಯವನ್ನು ಮನೆ ಬಿಡುಗಡೆ ಮಾಡುದು ಅವನ ಕೆಲಸ ಇಷ್ಟೇ. ಪ್ರಾರ್ಥನೆ ಮಾಡಬೇಡ್ರಿ, ನಿಮ್ಮ ಪ್ರಾರ್ಥನೆಗೆ ಅರ್ಥ, ಪ್ರಾರ್ಥನೆಗೆ ಉತ್ತರ ಸಿಗುವುದಿಲ್ಲ. ಅದು ಪಾಸ್ಟರ್ ರೋಷನ್, ಅದು ತುಂಬ ಹೊತ್ತು ಅವರು ದೇವರ ಸನ್ನಿಧಾನದಲ್ಲಿ ಕಳೆಯುತ್ತಾರೆ, ಅವರು ದೇವರಿಗೆ ಹತ್ತಿರವಾಗಿದ್ದಾರೆ. ಮತ್ತು ನೀನು ಕೂಡ ಅಲ್ಲೇ ಇರುವುದು. ಪ್ರೈಸ್ ಗಾಡ್. ನನಗೊಬ್ಬ ಯೇಸು, ನಿಮಗೊಬ್ಬ ಯೇಸು ಅಲ್ಲ.